ಎಲ್ಲರಿಗೂ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಧು. ಇವತ್ತು ನಮ್ಮ ಜೊತೆ ಶಿವ ಸರ್ ಇದ್ದಾರೆ. ಇವರು ಬಂದ್ಬಿಟ್ಟು ಪ್ರೀತಿ ಜುಡಕ್ ಬ್ರ್ಯಾಂಡ್ ನ ಡೆಮೋನ್ಸ್ಟ್ರೇಟರ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಪ್ರೀತಿ ಜುಡಕ್ ಮಿಕ್ಸರ್ ಗ್ರೈಂಡರ್ ಬರುತ್ತೆ, ಆ ಒಂದು ಕಂಪ್ಲೀಟ್ ಆಗಿ ಅದ ಯಾವ ತರ ನಾವು ಯೂಸ್ ಮಾಡೋದು, ಅದ್ರಲ್ಲಿ ಏನೇನು ನಾವು ಪ್ರಿಪೇರ್ ಮಾಡೋದು ಅಂತ ನಿಮಗೆ ಕಂಪ್ಲೀಟ್ ಆಗಿ ಲೈವ್ ಡೆಮೋನ ಕೊಡ್ತಾರೆ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತೀವಿ. ಸೊ ಶಿವ ಸರ್, ಈ ಒಂದು ಪ್ರೀತಿ ಜುಡಕ್ ಬ್ರ್ಯಾಂಡ್ ಅಲ್ಲಿ ಏನೇನೆಲ್ಲ ನೀವು ಪ್ರಿಪೇರ್ ಮಾಡಬಹುದು? ಇದರಲ್ಲಿ ಬಂದು ನಿಮ್ಗೆ ಪ್ರೀತಿ ಜೋಡಿಯಕ್ ಅಂತ, ಇದು ಬಂದು ನಿಮ್ಗೆ ಟೋಟಲಿ 5000 ಬರುತ್ತೆ. 5000 ಮೀನ್ಸ್ ನಿಮ್ಗೆ 3000 ರೆಗ್ಯುಲರ್, ಯಾವ್ದೇ ಮಿಕ್ಸ್ ಇಲ್ಲ ಯಾವ್ದೇ ಬ್ರ್ಯಾಂಡ್ ಅಲ್ಲಿ 3000 ರೆಗ್ಯುಲರ್ ಬರುತ್ತೆ. ಅದು ಡೈಲಿ ಡೇಸ್ ಏನ್ ಯೂಸ್ ಮಾಡ್ತೀರೋ ಆತರ ಯೂಸ್ ಮಾಡ್ಕೊಳ್ಬಹುದು. ಇದ್ರಲ್ಲಿ ಬಂದು ಪ್ರೀತಿ ಜೋಡಕ್ ಅಲ್ಲಿ ಬಂದು ನಿಮ್ಗೆ ಟೋಟಲಿ 5 ಆಕ್ಸೆಸರೀಸ್ ಜಾರ್ ಬರುತ್ತೆ. 5 jar ಮೀನ್ಸ್ ನಿಮ್ಗೆ 3000 ರೆಗ್ಯುಲರ್ ಬರುತ್ತೆ. ನಾರ್ಮಲ್ ಮಿಕ್ಸಿ ಆತರ ಯೂಸ್ ಮಾಡ್ತಾರೆ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ವಿತ್ ಜ್ಯೂಸರ್ ಬರುತ್ತೆ. ಇದು ವಿತ್ ಜ್ಯೂಸರ್ ಬಂದು ಇದ್ರಲ್ಲಿ ಬಂದು ನಿಮ್ಗೆ ಟೋಟಲಿ 3-in-1 ಜ್ಯೂಸರ್ ಯೂಸ್ ಮಾಡ್ಕೊಳ್ಬಹುದು. 3-in-1 ಜ್ಯೂಸರ್ ಅಂತಂದ್ರೆ ಬಂದು ನಿಮ್ಗೆ ಈ ಬ್ಲೇಡ್ ಬಂದು ನಿಮ್ಗೆ ಸರ್ಟಿಫಿಕಲ್ ಜ್ಯೂಸರ್ ತರ ಯೂಸ್ ಮಾಡ್ಕೊಳ್ಬಹುದು. ಸರ್ಟಿಫಿಕಲ್ ಮೀನ್ಸ್ ನಿಮ್ಗೆ ವಾಟರ್ ಮೆಲನ್ ಆಗಿರ್ಬೋದು, ಮತ್ತೆ ಪೋಮೋಗ್ರಾನೇಟ್ ಆಗಿರ್ಬೋದು, ಮತ್ತೆ ಕುಕುಂಬರ್ ಆಗಿರ್ಬೋದು, ರ್ಯಾಡಿಸ್ ಜ್ಯೂಸ್ ಏನ್ ಯೂಸ್ ಮಾಡ್ತೀರಾ ನ್ಯಾಚುರಲ್ ಜ್ಯೂಸ್ ನ ಇದ್ರಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇದ್ರಲ್ಲಿ ಏನ್ ಯೂಸಬಲ್ ಅಂತಂದ್ರೆ ನಿಮ್ಗೆ ಇದ್ರಲ್ಲಿ ಬಂದು ಸೀಡ್ಸ್ ಆಗಿರ್ಬೋದು, ಅದ್ರಲ್ಲಿರೋ ಹಾರ್ಡ್ನೆಸ್ ಎಲ್ಲ ಸ್ಟೋರೇಜ್ ಮಾಡ್ಕೊಂಡು ಪ್ಯೂರ್ ನ ಇನ್ಕ್ರೀಸ್ ಮಾಡಿ ಔಟ್ ಸೈಡ್ ಕಲೆಕ್ಟ್ ಮಾಡ್ಕೊಳುತ್ತೆ. ಇದು ಬಂದು ನಿಮ್ಗೆ ನ್ಯಾಚುರಲ್ ಗೆ ಯಾರು ಯಾವ ಮಿಕ್ಸ್ ಇದ್ರಲ್ಲಿ ನಿಮ್ಗೆ ಜ್ಯೂಸ್ ಅಂಗಡಿಗಳಲ್ಲಿ ಯೂಸ್ ಮಾಡಲ್ಲ. ಇದು ಬಂದು ನಿಮ್ಗೆ ಓನ್ ಪರ್ಪಸ್ ಇಸ್ ಬೆಸ್ಟ್. ಮತ್ತೆ ಅದೇ ತರ ನಿಮ್ಗೆ ಮಿಲ್ಕ್ ಸೆಕ್ಟರ್ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ನಾವು ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಮಿಲ್ಕ್ ಸೆಕ್ಟರ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಕಸ್ಟಮರ್ಸ್. ಇದರಲ್ಲೇ ರಿಮೂವಲ್ ಆಪ್ಷನ್ ಇದೆ. ಜಸ್ಟ್ ಒಂದೇ ಜಾರ್ ಅಲ್ಲಿ 3-in-1 ಜ್ಯೂಸರ್ ತರ ಯೂಸ್ ಮಾಡ್ಬೇಕಂದ್ರೆ ಜಸ್ಟ್ ರಿಮೂವಲ್ ಇದೆ, ಲಿಡ್ ರಿಮೂವಲ್ ಆಗುತ್ತೆ ಕನೆಕ್ಟ್. ಜಸ್ಟ್ ಈ ಬ್ಲೇಡ್ ಆಡ್ ಮಾಡ್ಕೊಳ್ತೀನಿ ಅಂತಂದ್ರೆ ಈ ಬ್ಲೇಡ್ಸ್ ಬಂದು ನಿಮ್ಗೆ ಸೆಲ್ಟ್ರಿಫಿಕಲ್ ತರ ಯೂಸ್ ಮಾಡ್ಕೋಬಹುದು. ಸೂಪರ್ ಎಕ್ಸ್ಟ್ರಾಕ್ಷನ್ ಬರುತ್ತೆ. ಇದ್ರಲ್ಲಿ ಬಂದು ನಮ್ಗೆ ಆಲ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ಕೋಬಹುದು. ಇದು ಜಸ್ಟ್ ಲಾಕ್ ಮಾಡ್ಕೊಂಡು ಜಸ್ಟ್ ಇದು ರಿಮೂವ್ ಮಾಡ್ಕೊಂಡ್ರೆ ಇದು ಬಂದು ನಿಮ್ಗೆ ಸೂಪರ್ ಎಕ್ಸ್ಟ್ರಾಕ್ಷನ್ ತರ ಯೂಸ್ ಆಗುತ್ತೆ. ಇದು ಬಂದು ನಮ್ಗೆ ಮಿಲ್ಕ್ ಸಿಗ್ತಾರ, ಇವಾಗ ಆಪಲ್ ಗ್ರೇಪ್ಸ್ ಬನಾನಾ ಏನು ಯೂಸ್ ಮಾಡ್ತೀವಿ ಇದ್ರಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇದ್ರಲ್ಲಿ ನೀವು ಯಾವ್ದು ಐಸ್ ಕ್ರಿಶ್ ಆಗಿರ್ಬೋದು, ಮತ್ತೆ ಬ್ಯಾಟರ್ ಮಿಲ್ಕ್ ಅವೆಲ್ಲ ಯೂಸ್ ಮಾಡ್ಕೊಂಡ್ರು ತುಂಬಾ ಯೂಸ್ ಆಗಲ್ಲ. ಮತ್ತೆ ಅದೇ ತರ ನಿಮ್ಗೆ ಎಕ್ಸಾಂಪಲ್ ಇವಾಗ ಕೋಕೋನಟ್ ಮಿಲ್ಕ್ ಎಲ್ಲ ತಗೊಳ್ತೀನಿ ಅಂತಂದ್ರೆ ತುಂಬಾ ಹಾರ್ಡ್ನೆಸ್, ಅದು ಬೇರೆ ಇದ್ರಲ್ಲಿ ಯಾವ್ದ್ರಲ್ಲಿ ಯೂಸ್ ಆಗಲ್ಲ. ಇದು ಬಂದು ನಿಮ್ಗೆ ಫಿಲ್ಟರ್ ಆಡ್ ಮಾಡ್ಕೊಂಡು ಜಸ್ಟ್ ಈ ಬೆಳಿಗ್ಗೆ ಜಸ್ಟ್ ಇದೊಂದು ಫಿಲ್ಟರ್ ಆಡ್ ಮಾಡ್ಕೊಂಡ್ರೆ ಇದ್ರಲ್ಲಿ ಬಂದು ನಾವು ಕೋಕೋನಟ್ ಮಿಲ್ಕ್ ಎಲ್ಲ ಯೂಸ್ ಮಾಡ್ಕೋದು. ಏನ್ ಪೀಸ್ ತನಕ ಕಟ್ ಮಾಡ್ಬಿಟ್ಟು ಸ್ಟೋರೇಜ್ ಮಾಡ್ಕೊಂಡು ಗ್ರೇಡ್ ಮಾಡಿದ್ರೆ ಒಂದ್ ಪರ್ಪಸ್ ಯೂಸ್ ಮಾಡಿದ್ರೆ ಇಲ್ಲಿ ಮಿಲ್ಕ್ ಎಲ್ಲ ಇಲ್ಲಿ ಸ್ಟೋರೇಜ್ ಆಗುತ್ತೆ, ವೇಸ್ಟೇಜ್ ಎಲ್ಲ ಇಲ್ಲಿ ಆಡ್ ಆಗಬೇಡ. ಇದು ಒಂದೇ ಜಾರ್ ಅಲ್ಲಿ 3-in-1 ಜ್ಯೂಸರ್ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಬಂದು ನಿಮ್ಗೆ ಮಾಸ್ಟರ್ ಫ್ರೆಶರ್ ಅಂತ ಬರುತ್ತೆ. ಇದು ಬಂದು ಮಾಸ್ಟರ್ ಫ್ರೆಶರ್ ಅಂತ ಬರುತ್ತೆ. ಇದರಲ್ಲಿ ಬಂದು ಟೋಟಲಿ 5 ಆಕ್ಸರೀಸ್ ಯೂಸ್ ಆಗುತ್ತೆ. ಇದು ಒಂದೇ ಲಿಡ್ಡಲ್ಲಿ ನಿಮ್ಗೆ 5 ಆಕ್ಸರೀಸ್ ಯೂಸಬಲ್ ಅಂತಂದ್ರೆ ಇವು ಓನ್ ಪರ್ಪಸ್ ಅಲ್ಲಿ ಈಗ ನಾವು ಕ್ಯಾರೆಟ್ ಬೀಟ್ರೂಟ್ ನಾವೇನಾದ್ರು ಗ್ರೇಟಿಂಗ್ ಪರ್ಪಸ್ ಯೂಸ್ ಮಾಡ್ಬರ್ತೀನಿ ಅಂದ್ರೆ ಮ್ಯಾನುವಲ್ ಆಗಿ ಯೂಸ್ ಮಾಡ್ತೀನಿ ಅಂದ್ರೆ ಒಂದು 10-15 ಮಿನಿಟ್ಸ್ ಯೂಸ್ ಆಗುತ್ತೆ. ನಾವು ಅಲ್ಲಿ ಟೈಮ್ ಜಾಸ್ತಿ ಸ್ಪೆಂಡ್ ಆಗುತ್ತೆ. ಇದ್ರಲ್ಲಿ ಬಂದು ನಮ್ಗೆ ಏನು ಯೂಸಬಲ್ ಅಂತಂದ್ರೆ ಈಗ ಕ್ಯಾರೆಟ್ ಆಗಿರ್ಬೋದು, ರ್ಯಾಡಿಸ್ ಆಗಿರ್ಬೋದು, ಮತ್ತೆ ಬೀಟ್ರೂಟ್ ಆಗಿರ್ಬೋದು, ಏನು ಯೂಸ್ ಮಾಡ್ತೀವಿ ಅದು ಜಸ್ಟ್ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಗ್ರೇಟಿಂಗ್ ಪರ್ಪಸ್ ಯೂಸ್ ಆಗುತ್ತೆ. 10 ಮಿನಿಟ್ಸ್ ಅಲ್ಲಿ ನಾವು ಮ್ಯಾನುವಲ್ ಅಲ್ಲಿ ಯೂಸ್ ಮಾಡೋದು, ಇದು ಜಸ್ಟ್ ಒಂದು 2 ಮಿನಿಟ್ಸ್ ಯೂಸ್ ಆಗುತ್ತೆ. ಜಸ್ಟ್ ಯಾವ ತರ ಯೂಸ್ ಆಗುತ್ತೆ ಅಂತಂದ್ರೆ ಇದು ಬಂದು ನಿಮ್ಗೆ ಗ್ರೇಟಿಂಗ್ ಪರ್ಪಸ್ ಬ್ಲೇಡ್ ಬರುತ್ತೆ. ಜಸ್ಟ್ ಆಡ್ ಮಾಡ್ಕೊಳ್ಳಿ, ಇದು ಕುಕ್ಕರ್ ಟೈಪ್ ಅಲ್ಲಿ ಹಾಕಿ ಯೂಸ್ ಮಾಡ್ಕೊಂಡು ಜಸ್ಟ್ ನಾವು ಏನ್ ಕ್ವಾಲಿಟಿ ಹಾಕೊಂಡಿರ್ತೀವಿ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಏನು ಯೂಸ್ ಮಾಡ್ತೀವಿ ಜಸ್ಟ್ ಆಡ್ ಮಾಡ್ಕೊಳ್ಳಿ, ಜಸ್ಟ್ ಸ್ಪೀಡ್ ಒನ್ ಯೂಸ್ ಮಾಡ್ಕೊಳ್ಳೋದು. ಜಸ್ಟ್ ಇದು ಬಂದು ನಿಮ್ಗೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಗ್ರೇಟಿಂಗ್ ಪರ್ಪಸ್ ಯೂಸ್ ಆಗುತ್ತೆ. ಮತ್ತೆ ಒಂದ್ ಮೂರು ಏನ್ ಯೂಸ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ಲಿ ಯೂಸ್ ಮಾಡಬಹುದು. ಸ್ಟೋರೇಜ್ ಬಂದು 1/2 kg ವರೆಗೂ ಯೂಸ್ ಮಾಡಬಹುದು. ಜಸ್ಟ್ ಇದು ಬಂದು ನಿಮ್ಗೆ ಸೆಕೆಂಡ್ ಫೋನ್ ಬಂದು ನಿಮ್ಗೆ ಸ್ಲೈಸರ್ ಬರುತ್ತೆ. ಸ್ಲೈಸರ್ ಬಂದು ಇದು 1.2 mm ಥಿಕ್ನೆಸ್ ಬರುತ್ತೆ. ಇದ್ರ ಬಂದು ನಮ್ಗೆ ಪೊಟಾಟೊ ಚಿಪ್ಸ್ ಆಗಿರ್ಬೋದು ಬಜ್ಜಿಗೆ ಏನು ಯೂಸ್ ಮಾಡ್ತೀವಿ ಜಸ್ಟ್ ಆಡ್ ಮಾಡ್ಕೊಂಡು ಜಸ್ಟ್ ಲಾಕ್ ಮಾಡ್ಕೊಳ್ಳಿ. ಜಸ್ಟ್ ಸೇಮ್ ಥಿಂಗ್, ಇದು ಕುಕ್ಕರ್ ಟೈಪ್ ಅಲ್ಲಿ ಯಾವ್ದಾರು ಯೂಸ್ ಮಾಡ್ತೀವಿ ಜಸ್ಟ್ ಆಡ್ ಮಾಡ್ಕೊಳ್ಳಿ. ಯಾವ್ದು ವೆಜಿಟೇಬಲ್ಸ್ ಬೇಕಾದ್ರೆ ಯೂಸ್ ಮಾಡ್ತೀವಿ ಜಸ್ಟ್ ಆಡ್ ಮಾಡ್ಕೊಳ್ಳಿ. ಇದ್ರ ಬಂದು ಸ್ಪೀಡ್ ಒನ್ ಯೂಸ್ ಮಾಡ್ಕೊಂಡು ಸೈಜ್ ಬಂದು ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಯೂಸ್ ಆಗಲ್ಲ. ಜಸ್ಟ್ ನೋಡಿ ಯಾವ್ದು ವೇಸ್ಟೇಜ್ ಆಗಲ್ಲ, ಒಂದೇ ಲೆವೆಲ್ ಕಟಿಂಗ್. ಜಸ್ಟ್ ಅದೇ ತರ ನಿಮ್ಗೆ ಕ್ಯಾಬೇಜ್ ಮತ್ತೆ ಆನಿಯನ್ಸ್ ಎಲ್ಲ ನಾವು ಫ್ರೈ ಐಟಮ್ಸ್ ಗೆ ಇವಾಗ ಬಿರಿಯಾನಿ ಆಗಿರೋದು ಪಲಾವ್ ಏನ್ ಕಟಿಂಗ್ಸ್ ಎಲ್ಲ ಯೂಸ್ ಮಾಡ್ತೀವಿ ಜಸ್ಟ್ ಈ ಬ್ರೆಡ್ ಅಲ್ಲಿ ನಾವು ಕಟಿಂಗ್ಸ್ ಯೂಸ್ ಮಾಡ್ಬೋದು. ಜಸ್ಟ್ ಎಕ್ಸಾಂಪಲ್ ಬಂದ್ರೆ ನಿಮ್ಗೆ ಕ್ಯಾಬೇಜ್ ಆಗಿರ್ಬೋದು, ಇವಾಗ ನಿಮ್ಗೆ ಯಾವ್ದಾದ್ರು ಫ್ರೈ ಐಟಮ್ಸ್ ಯೂಸ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಕ್ವಾಂಟಿಟಿ ಆಗಬಹುದು ಫುಲ್ ಆಡ್ ಮಾಡ್ಕೊಳ್ಬೋದು. ಜಸ್ಟ್ ಸ್ಯಾಂಪಲ್ ಹಿಂಗೆ ತೋರಿಸ್ತದೆ ಇದನ್ನ ಜಸ್ಟ್ ಆಡ್ ಮಾಡ್ಕೊಳ್ಳಿ. ಇದು ಬಂದು ನಿಮ್ಗೆ ಈ ಲೇಯರ್ ಬರುತ್ತೆ,
ಇದೆಲ್ಲ ನಿಮ್ಗೆ ಫ್ರೈ ಐಟಮ್ಸ್ ಗೆಲ್ಲ ತುಂಬಾ ಯೂಸ್ ಆಗಲಿ. ಫ್ರೈಡ್ ರೈಸ್ ಗೆಲ್ಲ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕು. ಜಸ್ಟ್ ಅದೇ ತರ ಬಂದು ನಿಮ್ಗೆ ಇದು ಬಂದು ಚಾಪರ್ ಬರುತ್ತೆ, ಆಲ್ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ಕೊಳ್ಬೋದು. ಎಲ್ಲಾ ತರಕಾರಿನೂ ಆ ಮೀಟ್ ಮಿಕ್ಸಿಂಗ್ ಪೇಪರ್ ಯೂಸ್ ಮಾಡ್ಕೊಳ್ಬೋದು. ಬೋನ್ಲೆಸ್ ಇವಾಗ ಮಿಕ್ಸ್ ಎಲ್ಲ ತರಕಾರಿ ಪ್ರತಿಯೊಂದು ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ಇದು ಆ್ಯಡ್ ಮಾಡ್ಕೊಳ್ಳಿ. ಇದು ಬಂದು ನಿಮ್ಗೆ ಬಾಟಮ್ ಏರ್ ಬರುತ್ತೆ. ಜಸ್ಟ್ ಇದು ಅಷ್ಟೇ, ಜಸ್ಟ್ ಸ್ಟೋರೇಜ್ ಏನಿಲ್ಲ, ಕ್ಲೀನ್ ಈಸಿ ಕ್ಲೀನ್ ಪರ್ಪಸ್ ಯೂಸ್ ಆಗುತ್ತೆ, ಹ್ಯಾಂಡ್ ಫ್ರೀ ಇರುತ್ತೆ. ಜಸ್ಟ್ ಚಾಪರ್ ಯೂಸ್ ಮಾಡ್ತೀನಿ ಅಂದ್ರೆ ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ವೆಜಿಟೇಬಲ್ಸ್ ನೀವೇನು ಕಟ್ ಮಾಡಿರ್ತೀರ ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ಕ್ವಾಂಟಿಟಿ ಹಾಕೊಳ್ಳಿ. ಹಾಫ್ ಕೆ ಜಿವರೆಗೂ ಯೂಸ್ ಮಾಡ್ಬೋದು. ಆನಿಯನ್ಸ್ ಆಗಿರ್ಬೋದು, ಯಾವುದೇ ಮಿಕ್ಸ್ ವೆಜಿಟೇಬಲ್ಸ್ ಪೇಪರ್ ಯೂಸ್ ಮಾಡ್ಬೋದು. ಇದರ ಬಂದು ಒನ್ಲಿ ಪಲ್ಸ್ ಯೂಸ್ ಮಾಡ್ಬೋದು. ಸೈಜ್ ವೈಸ್ ಕಟಿಂಗ್ ಸೈಜ್ ಆಗುತ್ತೆ ನಮ್ಗೆ, ಎಷ್ಟು ಬೇರೆ ಸೈಜ್ ವರೆಗೂ ಯೂಸ್ ಆಗುತ್ತೆ. ಪೇಸ್ಟ್ ಆಗಲ್ಲ ಇದ್ರ ಚಾಪರ್ ಇದ್ರಲ್ಲೇ ಸೆಲೆಕ್ಟ್ ಯೂಸ್ ಆಗುತ್ತೆ. ಇಲ್ಲ ಅದ್ರಲ್ಲಿ ಏನಿಲ್ಲ, ಜಸ್ಟ್ ಒಂದು ಪಲ್ಸ್ ಯೂಸ್ ಮಾಡ್ಬೋದು. ಪಲ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೈಜ್ ವೈಸ್ ಕಟಿಂಗ್ ಸೈಜ್ ಆಗುತ್ತೆ, ಆಟೋಮೆಟಿಕ್ ಆಗಿ ಕಡನ್ ಆಗ್ತಾ ಇರುತ್ತೆ. ಸೈಜ್ ಏನಿಲ್ಲ ಇದ್ರಲ್ಲಿ, ಜಸ್ಟ್ ಸ್ಪೀಡ್ ಒಂದು ಯೂಸ್ ಮಾಡಿದ್ರೆ ಏನಾಗುತ್ತೆ, 1-2-3 ಯೂಸ್ ಮಾಡಿದ್ರೆ ಪೇಸ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ ಜಸ್ಟ್ ಇದ್ ಬಂದು ನಿಮ್ಗೆ ಚಾಪರ್ ತರ ಯೂಸ್ ಮಾಡಿ. ನಾರ್ಮಲಿ ಪೌಡರ್ ಜಾರು, ಮಸಾಲ ಜಾರು, ಬಟರ್ ಜಾರು ಯೂಸ್ ಮಾಡಿ. ಚಪಾತಿ ಇಟ್ಟಲ್ಲ ರೋಲ್ ಆಗುತ್ತೆ. ಇವಾಗ ಮ್ಯಾನ್ಯುವಲ್ ಅಲ್ಲೆಲ್ಲ ನಾವು ಚಪಾತಿ ಇಟ್ಟೆಲ್ಲ ಯೂಸ್ ಮಾಡ್ಬೇಕಾದ್ರೆ ಒಂದು 10-20 ಮಿನಿಟ್ಸ್ ಯೂಸ್ ಮಾಡ್ಲೇಬೇಕು, ಟೈಮ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ ನಿಮ್ಗೆ. ಇದ್ರಲ್ಲಿ ಬಂದು ಜಸ್ಟ್ 1 ಮಿನಿಟ್ ಅಲ್ಲೇ ರೆಡಿ ಆಗುತ್ತೆ ನಿಮ್ಗೆ. ಜಸ್ಟ್ ಅದು ಯಾವ ತರ ಯೂಸ್ ಆಗುತ್ತೆ ಅಂತಂದ್ರೆ, ಇದು ಅಷ್ಟೇ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು. ನಾವ್ ಏನ್ ಪರ್ಪಸ್ ಯೂಸ್ ಮಾಡ್ತೀವಿ ಅದಕ್ಕೆ ಬ್ಲೇಡ್ ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು. ಇದು ಆಟೋಮೆಟಿಕ್ ಬ್ಲೇಡ್ ಬರುತ್ತೆ, ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇದು ಫುಡ್ ಗ್ರೇಡ್ ಮೆಟೀರಿಯಲ್ ಬರುತ್ತೆ, ಯಾವುದೋ ಪ್ಲಾಸ್ಟಿಕ್ ಅಂತ ಏನಿರ್ತಾರಲ್ಲ, ABC ಇದಾಗಿರುತ್ತೆ, ಪಾಲಿಕಾರ್ಬೋನೇಟ್ ಮೆಟೀರಿಯಲ್ ಬರುತ್ತೆ. ಜಸ್ಟ್ ಇದು ಬಂದು ಮೆಜರ್ಮೆಂಟ್ ಕಪ್ ಬರುತ್ತೆ. ಇದ್ರಲ್ಲಿ ಬಂದು ನಮಗೆ 1 ಕಪ್ ಪೌಡರ್ ಆ್ಯಡ್ ಮಾಡ್ಕೊಂಡ್ರೆ 1/2 ಕಪ್ ಆಟೋ ಯೂಸ್ ಮಾಡ್ಕೊಳ್ಬೋದು. 2 ಕಪ್ಸ್ ಹಾಕೊಳ್ತೀನಿ ಅಂದ್ರೆ 1 ಕಪ್ ಆಟೋ ಯೂಸ್ ಮಾಡ್ಕೊಳ್ಬೋದು. ಇದ್ರಿಂದ ಏನು ಯೂಸಬಲ್ ಅಂತಂದ್ರೆ ಪರ್ಫೆಕ್ಟ್ ಆಗಿ ನಿಮಗೆ ಗ್ರೈಂಡಿಂಗ್ ಮತ್ತೆ ಇದ್ರಲ್ಲಿ ಬಂದು ಮ್ಯಾನ್ಯುವಲ್ ತರ ಯೂಸ್ ಮಾಡ್ತೀನಿ ಅಂದ್ರೆ ಯೂಸ್ ಆಗಲ್ಲ. ಮ್ಯಾನ್ಯುವಲ್ ತರ ಯೂಸ್ ಮಾಡ್ತೀನಿ ಅಂದ್ರೆ 300 ಗ್ರಾಮ್ ಒಳಗಡೆ ಯೂಸ್ ಮಾಡ್ಕೊಳ್ಬೇಕು. ಜಸ್ಟ್ ಮೆಜರ್ಮೆಂಟ್ಗೆ ನಾವು ಜಸ್ಟ್ ಕ್ವಾಂಟಿಟಿ ಹಾಕೊಳ್ತೀನಿ. ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದಾರೆ, ಗೋಧಿ ಹಿಟ್ಟಲ್ಲ, ಗೋಧಿ ಆಶೀರ್ವಾದ್ ಗೋಧಿ ಹಿಟ್ಟು ತಗೊಂಡಿದ್ದಾರೆ. ಇದಕ್ಕೆ 1/2 ಕಪ್ ವಾಟರ್ ತಗೊಳ್ತಾ ಇದ್ದೀನಿ. ಇದು ಮೆಜರ್ಮೆಂಟ್ ಅಲ್ಲಿ ಇದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ತಗೊಳ್ಬೇಕು ಅಂತ. ಜಸ್ಟ್ ಸಾಲ್ಟ್ ಮತ್ತೆ ಆಯಿಲ್ ಯೂಸ್ ಮಾಡ್ತಾರೆ, ರನ್ನಿಂಗ್ ಟೈಮ್ ಅಲ್ಲಿ ಆಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಜಸ್ಟ್ ಸ್ಪೀಡ್ ಯೂಸ್ ಮಾಡ್ತೀವಿ. ಜಸ್ಟ್ ಇನ್ನೂ ಇದ್ರೆ ಪಲ್ಸ್ ಇದ್ರೆ ಪಲ್ಸ್ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೈಡ್ ಇಲ್ಲ ಒಂದ್ ಕಡೆ ಬಂದು ನಿಮ್ಗೆ ಸ್ಟೋರೇಜ್ ಆಗುತ್ತೆ, ಸೈಡ್ ರೋಲ್ ಆಗುತ್ತೆ. ಇದು ಪರ್ಫೆಕ್ಟ್ ಆಗಿ ಸ್ನ್ಯಾಶ್ ಆಗಿರುತ್ತೆ ನಿಮ್ಗೆ. ಜಸ್ಟ್ ಜಾರ್ ವಾಷ್ಟನ್ನೇ ಫ್ರೀ ಆಗಿರುತ್ತೆ ನಿಮ್ಗೆ, ಹ್ಯಾಂಡ್ ಫ್ರೀ ಆಗಿರುತ್ತೆ, ಎಲ್ಲೂ ವೆಟ್ ಆಗಲ್ಲ ನಿಮ್ಗೆ. ಹ್ಯಾಂಡ್ ವಾಷ್ಟನ್ನು ನಿಮ್ಗೆ ಏನೇ ಯೂಸ್ ಮಾಡ್ತೀನಿ ಅಂದ್ರೂ ವೆಟ್ ಆಗಲ್ಲ. ಕೈಯಲ್ಲಿ ಮಾಡೋ ರೀತಿನೇ ಬಂದಿದೆ. ಇದು ಬಂದು ಒಂದೇ ಅಟ್ ಟೈಮಲ್ಲಿ 2 ಕಪ್ಸ್ ಯೂಸ್ ಮಾಡ್ಕೊಬಹುದು. 2 ಕಪ್ಸ್ ವ್ಯಾಲ್ಯೂ ಬಂದು ನಿಮ್ಗೆ ಒಂದು 10-12 ಚಪಾತಿ ಯೂಸ್ ಮಾಡ್ಕೊಬಹುದು. ಜಸ್ಟ್ 1 ಮಿನಿಟ್ ಅಲ್ಲಿ 10 ಅಂದ್ರೆ ನಿಮ್ಗೆ ಒಂದು 3 ಮಿನಿಟ್ ಅಲ್ಲಿ 2 ಕಪ್ಸ್ ಯೂಸ್ ಮಾಡ್ಬೋದು. 2 ಕಪ್ಸ್ ಅಂದ್ರೆ ಎಷ್ಟು ಚಪಾತಿ? 2 ಕಪ್ಸ್ ಅಲ್ಲಿ ಬಂದು ನಿಮ್ಗೆ 10 ಚಪಾತಿ ಯೂಸ್ ಆಗುತ್ತೆ. ಮತ್ತೆ ಇದು ಬಂದು ನಿಮ್ಗೆ ವ್ಯಾರಂಟಿ, ಇದು ಬಂದು ನಿಮ್ಗೆ ಟೋಟಲಿ 5 ಜಾರ್ ಮತ್ತೆ 2 ಜಾರ್ ಇದು ಪೌಡರ್ ಜಾರ್ ಬರುತ್ತೆ. ಮತ್ತೆ ವೆಟ್ ಅಂಡ್ ಡ್ರೈ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು 400 ml ಬರುತ್ತೆ. ಮತ್ತೆ ಒಂದೊಂದು ನಿಮ್ಗೆ 100 ml 1000 ಬರುತ್ತೆ, 1 ಲೀಟರ್ ಕೆಪಾಸಿಟಿ ಬರುತ್ತೆ. ಮತ್ತೆ 1.5 ಲೀಟರ್ ಕೆಪಾಸಿಟಿ ಬರುತ್ತೆ. ಮತ್ತೆ ವ್ಯಾರಂಟಿ ಫೀಡ್ ಬಂದು ಮೋಟರ್ಗೆ 5 ಇಯರ್ಸ್ ವ್ಯಾರಂಟಿ ಇರುತ್ತೆ, 2 ಇಯರ್ಸ್ ಪ್ರಾಡಕ್ಟ್ ಗ್ಯಾರಂಟಿ ಇರುತ್ತೆ. ಎನಿ ಫಾಲ್ಟ್ ಫಿಸ್ಟ್ ನಿಮ್ಗೆ ಏನಾದ್ರೂ ಸ್ಪೇರ್ ಆಗಿರ್ಬೋದು, ಮತ್ತೆ ಮೋಟರ್ ಆಗಿರ್ಬೋದು, ಜಾರ್ ಲಿಡ್, ಎನಿ ಒನ್ 2 ಇಯರ್ಸ್ ಫಿಸ್ಟ್ ಫಿಸೆಷನ್ ಆಗಿರುತ್ತೆ. ಮತ್ತೆ ನಿಮ್ಗೆ ಲೈಫ್ ಲಾಂಗ್ ಫ್ರೀ ಸರ್ವಿಸ್ ಇರುತ್ತೆ. ಅಂದ್ರೆ ನಿಮ್ಮ ಈ ಪ್ರೀತಿ ಜುಡಕ್ ಬ್ರ್ಯಾಂಡ್ ಅಲ್ಲಿ ಎಷ್ಟು ಮಾಡೆಲ್ಸ್ ಇದೆ? ಮಾಡೆಲ್ಸ್ ಬಂದು ನಮ್ಗೆ ಇಲ್ಲಿ ಪ್ರೆಸೆಂಟ್ ಒಂದು ಸ್ಟೋರ್ ಅಲ್ಲಿ ಒಂದೊಂದರ ಇರುತ್ತೆ. ಟೋಟಲಿ ಒಂದು 15 ಮಾಡೆಲ್ಸ್ ಇದೆ ಪ್ರೀತಿಲೇ ನಿಮ್ಗೆ.
ಮಿಕ್ಸರ್ ಗ್ರೈಂಡರ್ ನಮ್ದು 15 ಆಡ್ ಆಗಿದೆ. ಮಾಡೆಲ್ ಟು ಮಾಡೆಲ್ ಡಿಫ್ರೆನ್ಸ್ ಅಂತ ಬಂದಾಗ ಏನ್ ಡಿಫ್ರೆನ್ಸ್ ಬಂದು? ಇವಾಗ 3000 ರೆಗ್ಯುಲರ್ ಕಸ್ಟಮರ್ಸ್ ಕೇಳ್ತಾರೆ ಇವಾಗ ಏನಂತಂದ್ರೆ, ಇವಾಗ ನನಗೆ 3000 ಸಾಕು ಅಂತ ಯೂಸ್ ಮಾಡೋರಿದ್ದಾರೆ. 3000 ಗಿಂತ ನಮಗೆ 4000 ಇದ್ರೆ ಯೂಸ್ ಆಗುತ್ತೆ ಒಂದು ಕಸ್ಟಮರ್ಸ್ ಗೆ. 4000 ನಮ್ಗೆ ಫುಡ್ ಪ್ರೊಸೆಸರ್ ಯೂಸ್ ಮಾಡಲ್ಲ, ನಮ್ಗೆ ಯೂಸ್ ಮಾಡೋದು ಗೊತ್ತಾಗಿರಲ್ಲ. ಒಂದು ಜ್ಯೂಸರ್ ಇದ್ರೆ ಸಾಕು ಅನ್ನೋ ಥರ 4000 ಇದೆ, 3000 ಅವೈಲೇಬಲ್ ಇದೆ, ಮತ್ತೆ 5000 ಅವೈಲೇಬಲ್ ಇದೆ. 5000 ಬಂದು ಮೀನ್ಸ್ ನಿಮಗೆ ಫುಡ್ ಪ್ರೊಸೆಸರ್ ಆಲ್ ಇನ್ ಒನ್ ಒಂದು ಯೂನಿಟ್ ಅಲ್ಲಿ ಎಲ್ಲಾ ತರ ಯೂಸ್ ಮಾಡ್ಕೊಬಹುದು. 3000 ಮೀನ್ಸ್ ಬಂದು ಪೌಡರ್ ಮಸಾಲೆ ಬ್ಯಾಟರ್ ಯೂಸ್ ಮಾಡ್ಕೊಳ್ಬಹುದು. 4000 ಬಂದು ಬ್ಯಾಟರ್ ಪೌಡರ್ ಮಸಾಲೆ ಏನು ಯೂಸ್ ಮಾಡ್ತಾರೆ ಯೂಸ್ ಮಾಡ್ಕೊಳ್ಬಹುದು, ಮತ್ತೆ ವಿತ್ ಆಡ್ ಆಗುತ್ತೆ ಒಂದು ವಿತ್ ಜ್ಯೂಸರ್ ಒಂದು ಆಡ್ ಆಗುತ್ತೆ ಅಷ್ಟೇ 4000 ಗೆ. 5000 ಬಂದು ಫುಡ್ ಪ್ರೊಸೆಸರ್ ಅಂತ ಬರುತ್ತೆ, ಅದ್ರಲ್ಲಿ ಬಂದು ನಿಮ್ಗೆ ಮಾಸ್ಟರ್ ಪ್ಲಸ್ಟರ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಆಟೋಮೇಟಿಂಗ್ ಮತ್ತೆ ಸ್ಲೈಸರ್, ಗ್ರೇಟಿಂಗ್ ಪರ್ಪಸ್, ಮತ್ತೆ ಚಿಟ್ರಸ್, ಚಾಪರ್ ಎವ್ರಿವನ್ ಯೂಸ್ ಮಾಡ್ಬೋದು. ಒಂದು ಯೂನಿಟ್ ಅಲ್ಲಿ ಎಲ್ಲಾ ತರನು ಯೂಸ್ ಮಾಡಬಹುದು. ಇವಾಗ 3000 ನಾವು ಮಿಕ್ಸಿಗೆ 3000 ಇರೋ ಮಿಕ್ಸಿಗೆ ನಾವು ವ್ಯಾಲ್ಯೂ ಬಂದು 4000 ರುಪೀಸ್ ವ್ಯಾಲ್ಯೂ ಬರುತ್ತೆ. ಅದೇ ಇನ್ನೊಂದು 3000 ಒಂದು 4000 ಹಾಕಿದ್ರೆ ಒಂದೇ ಯೂನಿಟ್ ಅಲ್ಲಿ ಎಲ್ಲಾ ತರನು ಯೂಸ್ ಆಗುತ್ತೆ. ಆಲ್ ಇನ್ ಮಾಡ್ಬೇಕಂದ್ರೆ ನಾರ್ಮಲಿ ಗ್ರೈಂಡಿಂಗ್ ಮಾಡ್ಕೊಂಡು ವೆಜಿಟೇಬಲ್ಸ್ ಪ್ರತಿಯೊಂದು ಯೂಸ್ ಮಾಡ್ಕೊಂಡು ಅಂದ್ರೆ ಈಗ ನಾವೇನು ಯೂಸ್ ಮಾಡ್ತೀವಿ, ಇದೊಂದು ಕೆಲವೊಂದು ಕಸ್ಟಮರ್ ಈಗ ತಗೊಂಡಿರ್ತಾರೆ ಅವ್ರಿಗೆ ಈಗ ನಾವು ಯೂಸ್ ಮಾಡಕ್ಕೆ ಬರ್ತಾ ಇರಲ್ಲ, ಸೊ ಅದಕ್ಕೆ ಏನಾದ್ರೂ ನಿಮ್ಗೆ ಆನ್ಲೈನ್ ಅಲ್ಲಿ ಏನಾದ್ರು ಸಪೋರ್ಟ್ ಇದೆಯಾ, ಯಾವ ತರ ಯೂಸ್ ಮಾಡ್ಬೇಕು ಅಂತ ಏನಾದ್ರು? ಆನ್ಲೈನ್ ಅಲ್ಲಿ ಅಂತಂದ್ರೆ ನಮ್ದು ಯೂಟ್ಯೂಬ್ ಅಲ್ಲಿ ಅಪ್ಲಿಕೇಶನ್ಸ್ ಏನಾದ್ರು ಬಿಲ್ಡ್ ಮಾಡಿದ ಇದೆ, ಪ್ರೀತಿ ಲೈವ್ ಡೆಮೋ ಅಂತ ಬರೆದ್ರು ಬರುತ್ತೆ, ಇಲ್ಲ ಅಂದ್ರೆ ಪ್ರೀತಿ ಪ್ರಾಡಕ್ಟ್ ಡೆಮೋ ಅಂಶ ಇದು ಅಂತ ನೋಡಿದ್ರು ಬರುತ್ತೆ, ಇಲ್ಲ ಅಂದ್ರೆ ಕಾಲ್ ಸೆಂಟರ್ ನಂಬರ್ ಇದೆ. ಕಾಲ್ ಸೆಂಟರ್ ನಿಮ್ಗೆ 994-3000-5 ಕಾಲ್ ಸೆಂಟರ್ ನಂಬರ್ ಇದೆ. ಎನಿ ಕಾಲ್, ಎನಿ ಕಾಲ್ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅಂತ ಕಾಲ್ ಮಾಡಿದ್ರೆ ನಿಮ್ಗೆ ಅಲ್ಲೇ ನಿಮ್ಗೆ ಆನ್ಸರ್ ಎಲ್ಲ ಯೂಸ್ ಆಗುತ್ತೆ. ಮತ್ತೆ ಇದ್ರಲ್ಲಿ ಬಂದು ಫುಡ್ ಪ್ರೊಸೆಸರ್ ವ್ಯಾಲ್ಯೂ ಬಂದು ನಿಮ್ಗೆ ಅದು ಮನೆಗೆ ಬಂದು ನಿಮ್ಗೆ ಡೆಮೋ ಫ್ರೀ ಇರುತ್ತೆ, ಡೆಮೋ ಕಾಲ್ ಫ್ರೀ ಇರುತ್ತೆ. ಮನೆಗೆ ಬಂದು ನಿಮ್ಗೆ ಡೆಮೋ ಯಾವ ತರ ಯೂಸ್ ಮಾಡೋದು ಅನ್ನೋದು ನಿಮ್ಗೆ ಲೈವ್ರಿ ಅಲ್ಲೇ ಡೆಮೋ ಮಾಡ್ತೀವಿ. ನಾನು ಯಾವ ತರ ನಿಮ್ಗೆ ಲೈವ್ ಡೆಮೋ ತೋರಿಸ್ತೆ ಅದೇ ತರ ನಿಮ್ಗೆ ಹೋಮ್ ಡೆಮೋ ಸ್ಟಿಕ್ ಆಗಿರ್ತಾರೆ, ಅವ್ರು ಬಂದು ನಿಮ್ಗೆ ಮನೇಲೆ ಲೈವ್ರಿ ಡೆಮೋ ತೋರಿಸ್ತಾರೆ. ಇನ್ನೇನಾದ್ರೂ ಹೇಳೋದಾದ್ರೆ ಹೇಳಿ. ಏನಿಲ್ಲ, ಸೊ ಇಷ್ಟು ಶಿವ ಸರ್ ಇಷ್ಟೊಂದು ಡೆಮೋ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಯಾವ ತರ ಯೂಸ್ ಮಾಡ್ಬೇಕಂತ. ಈಗ ಆಲ್ರೆಡಿ ತಗೊಂಡಿರೋರು ಕೂಡ ಇನ್ನೊಂದ್ಸತಿ ನೋಡ್ಕೊಳ್ಳಿ ವಿಡಿಯೋನ, ಯಾವ್ದಾವ್ದು ಬ್ಲೇಡ್ಸ್ ನ ಯಾವ್ದಾವ್ದಕ್ಕೆ ಯೂಸ್ ಮಾಡ್ಬೇಕು, ಯಾವ್ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ. ಇನ್ನ ನಿಮ್ಗೆ ಎಕ್ಸ್ಟ್ರಾ ಏನಾದ್ರೂ ಗೊತ್ತಾಗ್ಬೇಕು ಅಂದಾಗ ಪ್ರೀತಿ ಜುಡಕ್ ಬ್ರ್ಯಾಂಡ್ ವೆಬ್ಸೈಟ್ ಇರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ, ಟೋಲ್ ಫ್ರೀ ನಂಬರ್ ಇರುತ್ತೆ, ಕಾಲ್ ಅಂತ ಡಯಲ್ ಮಾಡಿ ಹೋಮ್ ಡೆಮೋಸ್ಟ್ರೇಟರ್ ನಿಮ್ಗೆ ಅಲ್ಲಿದ್ದಾನೆ ಗೈಡ್ ಮಾಡ್ತಾನೆ ನಿಮ್ಗೆ ಯಾವ ತರ ಯೂಸ್ ಮಾಡಿ. ಮನೆಗೆ ಬಂದು ಡೆಮೋ ಕೊಡ್ತಾರೆ, ಇಲ್ಲ ನೀವು ಯೂಟ್ಯೂಬ್ ಅಲ್ಲೂ ಕೂಡ ನೀವು ಸರ್ಚ್ ಮಾಡಿ ಇದನ್ನ ಮಾಡ್ಕೋಬಹುದು. ಸೊ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ, ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸರ್, ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಈ ಒಂದು ವಿಡಿಯೋ ಇಷ್ಟ ನಿಮ್ಗೆ ಆಗಿದೆ ಅಂತ ಭಾವಿಸ್ತೀನಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ಮಾಡೆಲ್ ನೀವು ಬೈ ಮಾಡ್ಬೇಕು ಅಂತ ಇದ್ರೆ ಲಿಂಕ್ ಇಂದ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಮೊಬೈಲ್ ನಂಬರ್ ಹಾಕಿರ್ತೀವಿ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೈ ಮಾಡ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.